ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಬಿ ಸ್ಕಾಲರ್ಶಿಪ್ನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಎಸ್ ಎಸ್ ಬಿಗಳಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ, ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ವೀಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಮೈನ್ ಪ್ರಾಬ್ಲಮ್ನ ಅನುಭವಿಸ್ತಾ ಇದ್ದಾರೆ. ಅದೇನೆಂದರೆ ನಿಮ್ಮ ಆಧಾರ್ ಮತ್ತು ನಿಮ್ಮ ಕಾಲೇಜ್ ಡಾಟಾ ಮಿಸ್ಸಿಂಗ್ ಆಗ್ತಾಯಿತ್ತು. ನಿಮಗೆ ಗೊತ್ತಿರೋ ಹಾಗೆ ನಿಮಗೆ ಯಾವುದೇ ಸ್ಕಾಲರ್ಶಿಪ್ ಕೂಡ ಬರ್ತಾಯಿರಲಿಲ್ಲ. ಈಗ ಎಸ್ ಬಿಗಳಿಂದ ಒಂದು ಮೈನ್ ಅಪ್ಡೇಟ್ ಬಂದಿದೆ. ನೀವು ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಅಲ್ಲಿ ಮುಂಚೆ 1, 2, 3, 4, 5 ಕಾಲಮ್ ಇತ್ತು, ಈಗ 6 ಕಾಲಮ್ಸ್ ಆಗಿದೆ. ಅಲ್ಲಿ ನೇಮ್ ಆ್ಯಸ್ ಇನ್ ಆಧಾರ್ ಮ್ಯಾಚ್ ಇಶ್ಯೂ ಅಂತ ಬರ್ತಿದೆ. ಅಲ್ಲಿ ನೀವು ನೋಡ್ಬೋದು ಅಲ್ಲಿ ಸಕ್ಸಸ್ ಅಂತ ಇರ್ತದೆ. ಅಲ್ಲಿ ನಿಮಗೆ ಸಕ್ಸಸ್ ಅಂತ ಇದ್ದರೆ ನಿಮಗೆ ನಿಮ್ಮ ಆಧಾರ್ ಮತ್ತು ನಿಮ್ಮ ಡಾಟಾ ಕರೆಕ್ಟ್ ಆಗಿದೆ ಅಂತ. ಇನ್ ಕೇಸ್ದು ಪೆಂಡಿಂಗ್ ಅಂತ ಬಂದರೆ, ನಿಮ್ಮದು ನೇಮ್ ಆ್ಯಸ್ ಇನ್ ಆಧಾರ್ ಮಿಸ್ ಮ್ಯಾಚ್ ಇಷ್ಟು ಅಂತ ಪೆಂಡಿಂಗ್ ಅಂತ ಬಂದರೆ, ನೀವು ಶೂರ್ ಹೋಗಿ ನೀವು ತಾಲೂಕು ಆಫೀಸ್ ಕಂಡಕ್ಟ್ ಮಾಡಿ, ಬೇಗ ನಿಮಗೆ ಸ್ಯಾಂಕ್ಷನ್ ಆಗುತ್ತೆ, ಅಮೌಂಟ್ ಕೂಡ ಬೇಗ ಬರ್ತದೆ. ಇದು ಇಂಪಾರ್ಟೆಂಟ್ ಅಪ್ಡೇಟ್ಸು ಎಸ್ ಎಸ್ ಬಿ ಕಡೆಯಿಂದ ಬಂದಿದೆ. ಜಸ್ಟ್ ನೀವು ಎಸ್ ಎಸ್ ಬಿ ಐಡಿ ಹೋಗಿ ಲಾಗಿನ್ ಆಗಿ ಜಸ್ಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ, ನೀವು ಅದನ್ನು ಈಸಿಯಾಗಿ ನೀವು ಮಾಡ್ಕೋಬೋದು. ಇದು ಸಿಂಪಲ್ ಸ್ಟೆಪ್ಸು. ಹೊಸ ಅಪ್ಡೇಟ್ ಬಂದಿದೆ, ಈ ಥರ ನಿಮಗೆ ಸ್ಟೂಡೆಂಟ್ ಫೀಸು, ಅಮೌಂಟು, ನಿಮ್ಮ ಅಕೌಂಟ್ ನಂಬರ್, ಯು ಟಿ ನಂಬರ್ ಜನ್ರೇಟ್ ಆಗುತ್ತೆ. ಈ ಥರ ನಿಮ್ಮ ಖಾತೆಗೆ ಬೇಕಾಗಿದ್ದ ಅಮೌಂಟ್ ಕೂಡ ಬರ್ತದೆ. ನೀವು ಡಿ ಬಿ ಟೇಬಲ್ ಕೂಡ ಚೆಕ್ಔಟ್ ಮಾಡ್ಬೋದು, ಇನ್ ಕೇಸ್ ನಿಮ್ಮ ಬ್ಯಾಂಕ್ ಅಕೌಂಟ್ಸ್ ಕೂಡ ಚೆಕ್ಔಟ್ ಮಾಡ್ಬೋದು. ಇದು ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಎಸ್ ಎಸ್ ಬಿ. ಇದು ಯಾರ್ಯಾರ್ದು ಪ್ರಾಬ್ಲಮ್ ಇದೆ, ಇನ್ನೂ ಕೂಡ ಅಮೌಂಟ್ ಕೂಡ ಸ್ಯಾಂಕ್ಷನ್ ಕೂಡ ಬೆಂಡಿಂಗ್ ಇದೆ, ಅವರು ಬೇಗ ಎಸ್ ಎಸ್ ಬಿ ಡಿಪಾರ್ಟ್ಮೆಂಟಿಗೆ ಹೋಗಿ ಅಥವಾ ನಿಮ್ಮ ತಾಲೂಕು ಆಫೀಸ್ ಡಿಪಾರ್ಟ್ಮೆಂಟಿಗೆ ಹೋಗಿ ಬೇಗ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ